ಸತ್ಕಾರ ಮಾಡಲು ಮುಂದಾದ ಕರವೇ ಸೇನಾನಿಗಳು. ರಭಕವಿ ಬನಹಟ್ಟಿ. ಕರ್ನಾಟಕ ರಕ್ಷಣಾ ವೇದಿಕೆ ಲಾಕ್ಡೌನ್ ಸಮಯದಲ್ಲಿ ಸಾಕಷ್ಟು ಸೇವೆ ಸಲ್ಲಿಸಿದ್ದು ಇದೆ. ಇನ್ನು ಸಾಕಷ್ಟು ಸೇವೆಗಳು ಎಲೆಮರಿಕಾಯಿಯಂತೆ ಬೆಳಕಿಗೆ ಬಂದಿಲ್ಲ. ಅದು ಏನೆಂದರೆ, ತೇರದಾಳ ಮತಕ್ಷೇತ್ರವು ನೇಕಾರಿಕೆಯನ್ನು ನಂಬಿದ ಕ್ಷೇತ್ರ. ಇದರಲ್ಲಿ ಲಾಕ್ಡೌನ್ ಸಮಯದಲ್ಲಿ ನೇಕಾರಿಕೆ ಉದ್ಯೋಗ ಸ್ಥಗಿತಗೊಂಡು ಸಾಕಷ್ಟು ಬಡವರು ಕೆಲಸವಿಲ್ಲದೆ ಕಂಗಾಲಾಗಿದ್ದಾರೆ. ಇದರಿಂದ ನೇಕಾರರು ಬಡವರು ಇಂತಹ ಸಂದಿಗ್ಧ ಸಮಯದಲ್ಲಿ ಮಾನವೀಯತೆಗೆ ಮೊದಲ ಹೆಸರು ರಭಕವಿ ಬನಹಟ್ಟಿ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ. ಇವರಿಗೆ ಬಡವರು ಯಾವುದೇ ಕಷ್ಟ ಅಂತ ಬಂದರೆ ಎಲ್ಲಾ ಕೆಲಸಕ್ಕೆ ಸೈ ಎನ್ನುವ ಕರವೇ ಸೇನಾನಿಗಳು. ತಮ್ಮ ಸ್ವಂತ ಆಟೋದಲ್ಲಿ ಆಸ್ಪತ್ರೆಗೆ ಒಯ್ಯುವುದು ತರುವುದು ಅವರಿಗೆ ಬೆನ್ನೆಲುಬಾಗಿ ನಿಂತರು. ಆದರೂ ಸಹ ಇವತ್ತು ಭಾಗ್ಯಶ್ರೀ ಗಂಡ ಗಂಗಾಧರ ಕೊಪಟನೂರ ಇವರು ರಭಕವಿ ಆಶ್ರಯ ಕಾಲೋನಿಯಲ್ಲಿ ನಿಧನರಾಗಿದ್ದರು. ಇವರಿಗೆ ಮಕ್ಕಳಿಲ್ಲ, ಯಾವುದೇ ಬಂಧು ಬಳಗವಿಲ್ಲ. ಇವರಿಗೆ ಎಲ್ಲಾ ಕಷ್ಟಕ್ಕೆ ಸಾಥ್ ನೀಡಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಿ ಜಾತಿ ರಾಜಕೀಯ ಹಿಂದೂ ಮುಸ್ಲಿಂ ಎನ್ನದೆ ನಗರ ಅಷ್ಟೇ ಅಲ್ಲದೆ ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ರಭಕವಿ ಬನಹಟ್ಟಿ ತಾಲೂಕಿನಲ್ಲಿ ಎಲ್ಲ ಸಂಘಟನೆ ಮುಖಂಡರು, ಹಿರಿಯರು, ಯುವಕರು, ಮಹಿಳೆಯರು ಶ್ಲಾಘನೀಯ ವ್ಯಕ್ತಪಡಿಸಿದರು. ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಆಟೋ ಘಟಕದ ಅಧ್ಯಕ್ಷರಾದ ಮಹಮ್ಮದ್ ಹುಸೇನ ಲೇಂಗ್ರೆ, ದಾದಾಪೀರ ಸೀವಳ್ಳಿ, ಬಸೀರ ಜಮಾದರ, ಸಿರಾಜ್ ನದಾಫ, ಮುಬಾರಕ್ ಮಿರ್ಜಿ ಇವರ ಜೊತೆಗೆ ಸಾಕಷ್ಟು ಮಹಿಳೆಯರು ಮತ್ತು ಹಿರಿಯರು ಸಾಥ್ ನೀಡಿದರು. ಪ್ಲಾಟ್ನಾಗ ತೀರ್ಕೊಂಡಿದ್ರು. ಅದಕ್ಕೆ ಎಲ್ಲರೂ ನಮಗೆ ಸಹಾಯ ಸಹಕಾರ ಕೊಟ್ಟು, ಎಲ್ಲರೂ ನಮಗೆ ಹಿಂದೂ ಅವರು, ಮುಸ್ಲಿಂ ಅವರು ನಮಗೆಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ. ಆಮೇಲೆ ನಮ್ಮ ಕರ್ನಾಟಕ ರಕ್ಷಾ ವೇದಿಕೆ ಅದವರು ಎಲ್ಲಿ ಕರದಲ್ಲಿ ಬರ್ತಾರೆ, ಎಲ್ಲಿ ಕರದಲ್ಲಿ ಹೋಗ್ತಾರೆ, ಅವ್ರು ಏನೋ 10 ಪೈಸೆ ರೊಕ್ಕ ಮುಟ್ಲಾರ್ದಂಗೆ ಎಲ್ಲ ಸಹಾಯ ಸಹಕಾರ ಮಾಡ್ತಾರೆ. ಅದಕ್ಕಾಗಿ ನಾವು ಎಲ್ಲರೂ ಒಂದಾಗಿರು ಅಂತೇಳಿ ನಾವು ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀವಿ. ನಾವು ಎಲ್ಲರೂ ಒಂದಾಗಿರು, ನಾವು ಏನೋ ತೊಂದರೆ ಬಂದರೂ ಎಲ್ಲರೂ ಕೂಡಗೆ ಮುಗಿಸೋಣ. ಧನ್ಯವಾದಗಳು.